ಯಾವುದೇ ಸರ್ಕಾರಗಳು ಉಳಿಯಕ್ಕಾಗೋದಿಲ್ಲ. ಸಂವಿಧಾನಬದ್ಧವಾಗಿ ರಚನೆಯಾದ ಸರ್ಕಾರಗಳು ಉಳಿಯಕ್ಕಾಗೋದಿಲ್ಲ. ಪ್ರಧಾನಮಂತ್ರಿ ಬೇಕಾದವರು, ಕೇಂದ್ರದ ಗೃಹಮಂತ್ರಿ ಬೇಕಾದವರು, ಆ ರಾಜ್ಯ ಆ ಮುಖ್ಯಮಂತ್ರಿಗಳು ಆಡಳಿತ ಅವರ ಪಕ್ಷ ಉಳಿತದೆ. ಅದು ಬಿಟ್ಟು ಬೇರೆ ರಾಜ್ಯದಲ್ಲಿ ಬೇರೆ ಆಡಳಿತ ಇದ್ರೆ ಅದನ್ನ ಕಿತ್ತಾಕೋದು ಹೇಗೆ ಅಂತ ನೋಡ್ತಾರೆ. ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ರು. ಯಾರು ಕೊಟ್ಟರು? ರಾಜ್ಯಪಾಲ. ಆ ನೋಟಿಸ್ ಕೊಡೋದಕ್ಕೆ ಕಾರಣ ಒಂದು, ರಾಜ್ಯದಲ್ಲಿ ಯಾರೋ ಒಬ್ಬರು ಒಂದು ಅರ್ಜಿ ಕೊಟ್ರು. ಆ ಅರ್ಜಿಗೆ ನೀವು ಮುಖ್ಯಮಂತ್ರಿಗೆ ನೋಟಿಸ್ ಕೊಡೋದಾದ್ರೆ ಇದು ಸಂವಿಧಾನಕ್ಕೆ ಅಪಚಾರ. ಅದಕ್ಕೆ ಪಾರ್ಲಿಮೆಂಟ್ನಲ್ಲಿ ಇದನ್ನ ಎಲ್ಲ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧಿಸಿ